ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್. ಸೊ ನೋಡ್ರಿ, ಏನಪ್ಪ ಅಂದರೆ ನಾವು ಪ್ರತಿ ವಾರ ಏನು ಮಾಡ್ತೀವಿ ಅಂದರೆ, ಈಗ 15,000 ಟೀಚರ್ಸ್ ಪೋಸ್ಟ್ ರಿಕ್ರೂಟ್ಮೆಂಟ್ ಏನು ಕೊಡ್ತಿದ್ರಲ್ಲ, ಅದಕ್ಕೆ ನಾವು ಏನು ಮಾಡ್ತಿದ್ವಿ ಅಂದರೆ ಎಕ್ಸಾಮಿನೇಷನನ್ನು ನಡೆಸಿದ್ವಿ. ಸೊ ಯಾವ ಪೋಸ್ಟಪ್ಪ ಅಂದರೆ 15,000 GPSTR, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಏನಿದೆಯಲ್ಲ 15,000 ಪೋಸ್ಟಿಗೆ, ನಾವೇನು ಮಾಡ್ತೀವಿ ಅಂದರೆ ಪ್ರತಿ ವಾರ ನಮ್ಮ ಕ್ಲಾಸಿಕ್ ಎಜುಕೇಷನ್ ಸ್ಟಡಿ ಸರ್ಕಲಲ್ಲಿ ಮೂರು ಕೇಂದ್ರಗಳಾದಂಥ ಧಾರವಾಡ, ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತೀವಿ. ನಾವೇನು ಮಾಡ್ತಿದ್ದೀವಿ ಅಂದರೆ, ಏನು ನಿಮ್ಮ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಬರುತ್ತಲ್ಲ, ಅದೇ ಮಾದರಿಯಲ್ಲಿ ಏನು ಮಾಡ್ತಿದ್ವಿ ಅಂದರೆ ಎರಡು ಪರೀಕ್ಷೆಗಳನ್ನು ನಡೆಸ್ತಿದ್ವಿ. ಸೊ ನೋಡಿರಿ, ನಿಮಗೇನಿರುತ್ತೆ ಅಂದರೆ ಪ್ರತಿ ಸಂಡೇ ಎರಡು ಪರೀಕ್ಷೆಗಳಿರುತ್ತೆ. ಫಸ್ಟ್ ಪೇಪರ್ ಏನಿರುತ್ತಪ್ಪ ಅಂದರೆ GPSTR ಪೇಪರ್ 1 ಏನಿರುತ್ತೆ ಅಂದರೆ ಇಲ್ಲಿ ಜನರಲ್ ನಾಲೆಜ್ ಇರುತ್ತೆ. ಸೊ ಇದೇನಪ್ಪ ಅಂದರೆ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಇರುತ್ತೆ. ಇದರಲ್ಲಿ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರೋದ್ರಿಂದ 150 ಕ್ವಶನ್ಸ್ ಇರುತ್ತೆ. ಹಾಗಾಗಿ ಅದೇ ಥರನಾಗಿ ನಾವೇನು ಮಾಡ್ತಿದ್ವಿ ಅಂದರೆ ಕಂಡಕ್ಟ್ ಮಾಡ್ತಿದ್ವಿ. ಇದನ್ನು ಬೆಳಗ್ಗೆ ಎಷ್ಟು ಗಂಟೆಗೆ ಇರುತ್ತಪ್ಪ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30 ಇರ್ತದೆ, ಅಂದರೆ 2.5 ಗಂಟೆ ಟೈಮ್ ಇರುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಮೆಥಡ್ ಮಾಡ್ತಿದ್ವಿ. ಸೊ ನೋಡಿರಿ, ಭಾಳ ಕಡೆ ಏನು ಮಾಡ್ತಾರೆ ಅಂದರೆ ಪೇಪರ್ 1 ಮಾಡಿ ಕೈ ಬಿಟ್ಬಿಡ್ತಾರೆ. ಸೊ ನಮ್ಮ ಕ್ಲಾಸಿಕ್ IAS ಆ್ಯಂಡ್ KAS ಸ್ಟಡಿ ಸರ್ಕಲಲ್ಲಿ ಏನು ಮಾಡ್ತಿದ್ವಿ ಅಂದರೆ ಮೆಥಡ್ ಪೇಪರನ್ನು ಕೂಡ ಮಾಡ್ತಿದ್ವಿ. ಸೊ ಮೆಥಡ್ ಪೇಪರಲ್ಲಿ ಏನು ಮಾಡ್ತೀವಿ ಅಂದರೆ, ನಿಮಗೆ 3 ಅವರ್ ಡ್ಯೂರೇಷನ್ ಇರುತ್ತೆ. ಇದು ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟಾಗಿ 4 ಗಂಟೆಗೆ ಮುಗಿಯುತ್ತೆ. ಇಲ್ಲಿ ನಿಮ್ಗೆ ಏನಪ್ಪ ಅಂದರೆ 3 ಮೆಥಡ್ ಮೇಲೆ ನಿಮಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತೀವಿ. ಯಾವ್ಯಾವ ಮೆಥಡಪ್ಪ ಅಂದರೆ, ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನ, ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್, ವಿಜ್ಞಾನ ಮತ್ತು ಗಣಿತ, ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್, ಆಂಗ್ಲ ಭಾಷೆ ಮೇಲೆ ನಾವೇನಂದರೆ ಮೆಥಡ್ ಪರೀಕ್ಷೆನ ನಡೆಸ್ತೀವಿ. ಸೊ ನೋಡಿರಿ, ಭಾಳ ಇಂಪಾರ್ಟೆಂಟ್. ಯಾಕಂದರೆ ನೀವೇನು ಎಕ್ಸಾಮಿನೇಷನ್ ಬರೀತಿರಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ಏನು ಮಾಡ್ತಾರೆ ಅಂದರೆ GK ಪೇಪರ್ನ ಕಂಡಕ್ಟ್ ಮಾಡ್ತಾರೆ, ಜನರಲ್ ನಾಲೆಜ್. ಬಟ್ ಏನಂದರೆ ಈ ಮೆಥಡ್ ಪೇಪರ್ ಇರುತ್ತಲ್ಲ, ಯಾರು ಕರೆಕ್ಟಾಗಿ ಕಂಡಕ್ಟ್ ಮಾಡಲ್ಲ. ಹಾಗಾಗಿ ನಾವು ನಮ್ಮ ಕ್ಲಾಸಿಕ್ KAS ಆ್ಯಂಡ್ IAS ಸ್ಟಡಿ ಸರ್ಕಲಲ್ಲಿ ಏನು ಮಾಡ್ತೀವಪ್ಪ ಅಂದರೆ, ಪ್ರತಿ ರವಿವಾರ ಕೂಡ ಏನಂದರೆ ಈ 3 ಮೆಥಡ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತೀವಿ. ಯಾರ್ಯಾರೆಲ್ಲ ಈ 15,000 ಟೀಚರ್ ಅಥವಾ ಶಿಕ್ಷಕರ ನೇಮಕಾತಿಗೆ ಹಾಕಿದ್ದಿರಲ್ಲ, ಅವರೇನು ಮಾಡ್ರಿ ಅಂದರೆ ಈ ಪೇಪರನ್ನು ಬರೆದು ಅದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಆಮೇಲೆ ಈ ಪೇಪರ್ ಏನಿದೆಯಲ್ಲ, ಇದು ನಮ್ಮ ಧಾರವಾಡದ 3 ಕೇಂದ್ರ, ಧಾರವಾಡ ಅಲ್ಲ, ಕರ್ನಾಟಕದಲ್ಲಿರುವ 3 ಕೇಂದ್ರಗಳಲ್ಲಿ ನಡೆಯುತ್ತೆ. ಎಲ್ಲಪ್ಪ ಅಂದರೆ ಧಾರವಾಡ, ಬೆಂಗಳೂರು ಮತ್ತು ಕಲಬುರಗಿಯಲ್ಲಿರುವಂಥ ಕೇಂದ್ರಗಳಲ್ಲಿ ಕೂಡ ಈ ಪರೀಕ್ಷೆ ಬರುತ್ತೆ. ಹಾಗಾಗಿ ಯಾರ್ಯಾರೆಲ್ಲ ಅಪ್ಲೈ ಮಾಡಿದಾರಲ್ಲ, ಅವ್ರು ಏನು ಮಾಡಿರಿ ಅಂದರೆ ಈ ಪರೀಕ್ಷೆನ ಬರೆದು ಅದರ ಪ್ರಯೋಜನನ ಪಡೆದುಕೊಳ್ಳಿ.